ಬೆಂಗಳೂರಿನ ಒಂದು ಪ್ರತಿಷ್ಠೆಗೆ ಮತ್ತು ಬೆಂಗಳೂರಿನ ಜನಜೀವನಕ್ಕೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಕ್ಕೆ ಆಗಿ ಒಂದು ಬ್ರ್ಯಾಂಡ್ ಬೆಂಗಳೂರು ಅನ್ನೋದಕ್ಕೆ ಇವತ್ತು ಧಕ್ಕೆ ಆಗ್ತಾ ಇರುವಂಥದ್ದು. ಭವಿಷ್ಯದಲ್ಲಿ ಇಲ್ಲಿನ ಉದ್ಯೋಗಗಳಿಗೆ, ಜನಜೀವನಕ್ಕೆ, ಬೆಂಗಳೂರಿಗೆ ತೊಂದರೆ ಆಗುವಂಥ ಇವೆಲ್ಲ ಹಿನ್ನೆಲೆ ಹೇಳ್ತಾ ಇದ್ದೇನೆ. ಇದಕ್ಕೆ ಮುಖ್ಯ ಕಾರಣ ಆಗ್ತಾ ಇರುವಂಥ ಮಳೆ ನೀರಿನಿಂದ ಆಗ್ತಾ ಇರುವಂಥ ಏನು ಫ್ಲಡ್ಡಿಂಗ್. ಈಗ ನೀರಿನ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಬಹುಶಃ ನಾವು ರಾಜಕಾಲುವೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋವರಿಗೆ ಯಾಕೆ ಆಗ್ತಾ ಇದೆ ಫ್ಲಡ್ಡಿಂಗ್ ಅಂತ ಬೇರೆ ಕಾರಣ ಹುಡುಕೋದು, ಅದಕ್ಕಿಂತ ಹೆಚ್ಚಾಗಿ ರಾಜಕಾಲುವೆ ಅಭಿವೃದ್ಧಿಪಡಿಸೋದು ಭಾಳ ಮುಖ್ಯ. ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿರೋ ಹಾಗೆ ಸುಮಾರು 850 ಕಿಲೋಮೀಟರ್ ಅಷ್ಟು ರಾಜಕಾಲುವೆ ಇದೆ. ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಹತ್ರ 400 ಕಿಲೋಮೀಟರ್ವರೆಗೆ ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರಿದ್ದಾಗ 1900 ಕೋಟಿ ರಾಜಕಾಲುವೆ ಅಭಿವೃದ್ಧಿಗೆ ಕೊಟ್ಟಿದ್ವಿ. ಅದಾದಮೇಲೆ ಈಗ 450 ಕಿಲೋಮೀಟರ್ ಬಾಕಿ ಇದೆ. ಅದರಲ್ಲಿ ಕಳೆದ 3 ವರ್ಷದಲ್ಲಿ ಒಂದು 70-75 ಕಿಲೋಮೀಟರ್ ಅಷ್ಟು ಮಾತ್ರ ಅಭಿವೃದ್ಧಿ ಆಗಿದೆ. ಮುಖ್ಯಮಂತ್ರಿಗಳೇ ಕೊಟ್ಟಿರೋ ಉತ್ತರದ ಪ್ರಕಾರ ಇನ್ನೂ 400 ಕಿಲೋಮೀಟರ್ ರಾಜಕಾಲುವೆ ಅಭಿವೃದ್ಧಿ ಬಾಕಿ ಇದೆ. ಈ ರಾಜಕಾಲುವೆಗಳನ್ನು ಅಭಿವೃದ್ಧಿ ಪಡಿಸೋವರಿಗೆ ನೀವು ಯಾಕೆ ಫ್ಲಡ್ಡಿಂಗ್ ಆಗ್ತಾ ಇದೆ ಅಂತ ಯಾರನ್ನೋ ದೂಷಣೆ ಮಾಡೋದು ಸೆಕೆಂಡ್ರಿ ಆಗುತ್ತೆ, ತಪ್ಪಿರ್ಬೋದು ಬೇರೆಯವ್ರದ್ದು, ಆದರೆ ಪ್ರಾಥಮಿಕವಾಗಿ ರಾಜಕಾಲುವೆಗಳ ಅಭಿವೃದ್ಧಿ ಆಗಬೇಕು. ಈ ವಿಚಾರದಲ್ಲಿ ನಾನು ಕೇಳುವಂಥದ್ದು ಸ್ಪಷ್ಟವಾಗಿ, ಸರ್ ಈಗ ತಾವು ಸುಮಾರು 1500 ಕೋಟಿ ಹೋದ ವರ್ಷ ಇದೇ ಟೈಮ್ಗೆ ಅನೌನ್ಸ್ ಮಾಡಿದ್ರಿ, ಅವತ್ತು ನನ್ನ ಕ್ಷೇತ್ರಕ್ಕೆ ಬಂದು 1500 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನೂ ಟೆಂಡರ್ ಸ್ಟೇಜಲ್ಲಿದೆ, ಇನ್ನೂ ಕಾಮಗಾರಿ ಆಗಿಲ್ಲ, ಒಂದು ವರ್ಷ ಆದರೂ ಸಹ ಮತ್ತೆ ನಾವು ಫ್ಲಡ್ಡಿಗೆ ಸಿಕ್ಕಾಕ್ಕೊಂಡಿದ್ದೇವೆ. ಈಗ 1500 ಕೋಟಿ ಆದರೂ ಕೂಡ ತಾವೇ ಉತ್ತರ ಕೊಟ್ಟಿದ್ದೀರಾ, ಇನ್ನೂ ಸುಮಾರು 300 ಕಿಲೋಮೀಟರ್ ಬಾಕಿ ಉಳಿಯುತ್ತೆ ಬೆಂಗಳೂರಿನಲ್ಲಿ ಪ್ರೈಮರಿ ಸೆಕೆಂಡರಿ. ಅದನ್ನ ಯಾವಾಗ ಮಾಡ್ತೀರಿ ಅಂತ, ಇದನ್ನ ನೀವು ಅಭಿವೃದ್ಧಿ ಪಡಿಸದೇ ಹೋದ್ರೆ ಬಹುಶಃ ಈ ಮಳೆ ನೀರಿನ ಸಮಸ್ಯೆಗೆ ನಮಗೆ ಪರಿಹಾರ ಸಿಗೋದಿಲ್ಲ. ನಾನು ಸ್ಪಷ್ಟವಾಗಿ ಒಂದು ಯಾವಾಗ ಬ್ಯಾಲೆನ್ಸ್ಗೆ ತಾವು ಸ್ಪಷ್ಟವಾಗಿ, ನೀವು ಯಾವುದೇ ಸರ್ಕಾರ ಇರಲಿ ಸರ್ಕಾರದ ಪರವಾಗಿ ತಾವು ಹೇಳಿ, ಈಗ ತಾವು ಕೈಗೆತ್ಕೊಂಡಿರೋ ಕಾಮಗಾರಿ ಬಿಟ್ಟು 300 ಕಿಲೋಮೀಟರ್ ಇಷ್ಟು ದಿನದೊಳಗಡೆ ಮುಗಿಸ್ತೀವಿ ಅಂತ ಒಂದು. ಎರಡನೇದು ಸರ್ ಮುಖ್ಯಮಂತ್ರಿಗಳ, ಇದರಲ್ಲಿ ನನ್ನ ಕ್ಷೇತ್ರದ್ದು ಇದೆ, ಬೆಂಗಳೂರದು ಕ್ಷೇತ್ರದ್ದು ಏನಂದ್ರೆ ನಾನು ಪ್ರಸ್ತಾವನೆ ಕೊಟ್ಟಿದ್ದು ಇದರಲ್ಲಿ 110 ಕೋಟಿಗೆ, ಯಾಕೆಂದ್ರೆ ನನ್ನ ಕ್ಷೇತ್ರದಲ್ಲಿ 63 ಕಿಲೋಮೀಟರ್ ಉದ್ದ ಕಾಲುವೆಗಳಿದ್ದಾವೆ, 25 ಕಿಲೋಮೀಟರ್ ಮಾತ್ರ ಡೆವಲಪ್ ಆಗಿದೆ, 36-38 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ನನ್ನ ಕ್ಷೇತ್ರದಲ್ಲೂ ಫ್ಲಡ್ಡಿಂಗ್ ಆಗ್ತಾ ಇದೆ. ನಾನು 110 ಕೋಟಿ ಕೇಳಿದೆ, ತಾವು ಬರೀ 20 ಕೋಟಿ ದೊಡ್ಡ ಮನ್ಸು ಮಾಡಿದ್ದೀರಿ. ಈ ರೀತಿ ಆದ್ರೆ ನನ್ನ ಕ್ಷೇತ್ರದಲ್ಲಿ ಫ್ಲಡ್ಡಿಂಗ್ ಅನ್ನ ತಡೆಗಟ್ಟುವಂತಹದ್ದು ಹೇಗೆ? ಹಾಗಾಗಿ ನಾನು ಈ ಎರಡು ವಿಚಾರಗಳಲ್ಲಿ ನಮ್ಗೆ ಕೇಳುವಂತಹದ್ದು, ಎಲ್ಲಾದನ್ನು ಸಹ ಕೈಗೆತ್ಕೊಳ್ಳುವಂತ ಕೆಲಸ ತಾವು ಕಮಿಟ್ ಮಾಡಬೇಕು. ಇಲ್ಲಿ ಮಾಡ್ತಿರೋ ಎಲ್ಲಿ ಮಾಡ್ತಿರೋ, ಒಟ್ಟಿನಲ್ಲಿ ಎಲ್ಲಾ ರಾಜಕಾಲುವೆಗಳನ್ನ ಇಂತಿಷ್ಟು ಕಾಲ ಮಿತಿ ಒಳಗಡೆ ನಾನು ಅಭಿವೃದ್ಧಿ ಪಡಿಸ್ತೇವೆ ಸರ್ಕಾರ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವತ್ತಲ್ಲ ನಾಳೆ ಇದಕ್ಕೆ ಸರ್ ರಾಜಕಾಲುವೆ ಅಭಿವೃದ್ಧಿ ಆದ್ರೆ ಬಹುಶಃ ನನ್ನ ದೃಷ್ಟಿಯಲ್ಲಿ 80% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ರಾಜಕಾಲುವೆ ಅಭಿವೃದ್ಧಿ ಆಗೋ ಬೇರೆಯವ್ರನ್ನ ದೂಷಣೆ ಮಾಡೋದು ಅಷ್ಟು ಸಮಂಜಸ ಅಲ್ಲ.